ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ಕಲಬುರಗಿ ಆಕಾಶವಾಣಿ ವತಿಯಿಂದ ಸ್ವಚ್ಛತೆಯ ಕಡೆ ನಮ್ಮೆಲ್ಲರ ನಡೆ ಧ್ಯೇಯ ವಾಕ್ಯದಡಿ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಆಕಾಶವಾಣಿ ಕೇಂದ್ರದಿಂದ ಜಗತ್ ವೃತ್ತದವರೆಗೆ ನಡೆದ ಜಾಗೃತಿ ಜಾಥಾದಲ್ಲಿ ಸಿಬ್ಬಂದಿಗಳು ಸ್ವಚ್ಛತೆಯ ಕುರಿತು ಘೋಷಣೆಗಳನ್ನ ಕೂಗಿದರು. ಸ್ವಚ್ಛ ಪರಿಸರ, ಸ್ವಚ್ಛ ಗ್ರಾಮ, ಸ್ವಚ್ಛ ನಗರ. ಬಳಿಕ ಇನ್ವಾಹಿನಿಯೊಂದಿಗೆ ಮಾತನಾಡಿದ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಅಧಿಕಾರಿ ಸೋಮಶೇಖರ್ ಸ್ವಚ್ಛತಾ ಅಭಿಯಾನದ ಕುರಿತು ಮಾತನಾಡಿದರು. ನಾನು ಸೋಮಶೇಖರ್ ಎಸ್ ರೋಳಿ ಅಂತೇಳಿ ಕಲಬುರಗಿ ಆಕಾಶವಾಣಿಯಲ್ಲಿ ಪ್ರೋಗ್ರಾಮ್ ಆಫೀಸರ್ ಆಗಿ ಅಂದರೆ ಕಾರ್ಯಕ್ರಮ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಾವು ಸ್ವಚ್ಛತಾ ಪ್ರಚಾರ ಆಂದೋಲನವನ್ನು ಹಮ್ಮಿಕೊಂಡಿದ್ದೇವೆ. ಇದೊಂದು ಮಾರ್ಚ್ ನಾವು ಮಾಡ್ತಾ ಇದ್ದೇವೆ. ಕೇಂದ್ರ ಸರ್ಕಾರದ ಒಂದು ಯೋಜನೆಯಂತೆ ನಮ್ಮ ದೇಶವನ್ನು, ನಮ್ಮ ನಗರವನ್ನು, ನಮ್ಮ ಪರಿಸರವನ್ನು ಸ್ವಚ್ಛವಾಗಿಡಬೇಕು, ಶುದ್ಧ ಇರಬೇಕು ಅನ್ನುವಂಥ ಒಂದು ದೃಷ್ಟಿ ಇಟ್ಟುಕೊಂಡು ಈ ಅಭಿಯಾನಕ್ಕೆ ನಾವು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರಿ ನೌಕರರಾಗಲಿ ಅಥವಾ ಇತರೆ ಸರ್ಕಾರಿ ನೌಕರರಾಗಲಿ ಅಥವಾ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದಲ್ಲಿ, ಯೋಜನೆಯಲ್ಲಿ ಭಾಗವಹಿಸಿ ದೇಶವನ್ನು ಸ್ವಚ್ಛತೆಯ ಕಡೆ ಕರ್ಕೊಂಡು ಹೋಗಬೇಕಾಗಿದೆ. ಸ್ವಚ್ಛತೆಯಿಂದ ನಾವೆಲ್ಲ ಆರೋಗ್ಯಪೂರ್ಣವಾದಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡ್ಬೋದಾಗಿದೆ. ಅದಕ್ಕಾಗಿ ನಾವು ಇವತ್ತಿನ ದಿವಸ ಈ ಒಂದು ಮಾರ್ಚನ್ನು ನಾವು ಇಟ್ಕೊಂಡಿದ್ದೇವೆ. ನಮ್ಮ ಆಕಾಶವಾಣಿ ಕೇಂದ್ರದಿಂದ ಜಗತ್ ಸರ್ಕಲ್ವರೆಗೆ ಹೋಗಿ ಅಲ್ಲಿ ಒಂದು ಸಭೆಯನ್ನು ಮಾಡಿ, ಸಣ್ಣ ಸಭೆಯನ್ನು ಮಾಡಿ ಮತ್ತು ಅಲ್ಲಿ ಇರುವಂತಹ ಸಾರ್ವಜನಿಕರಲ್ಲಿ ಕೂಡ ಒಂದು ಜಾಗೃತಿಯನ್ನು ಮೂಡಿಸಿ ಮತ್ತೆ ಮರಳಿ ನಾವು ಆಕಾಶವಾಣಿಗೆ ಬರುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಕೆಲವು ಹಾಡುಗಳನ್ನು ಕೂಡ ನಾವು ಹಾಡ್ತಾ ಇದ್ದೇವೆ, ಅದರ ಜೊತೆಗೆ ಘೋಷಣೆಗಳನ್ನು ಕೂಡ ಕೂಗ್ತಾ ಇದ್ದೇವೆ. ಇದರಿಂದಾಗಿ ನಮ್ಮ ನಗರ ಮತ್ತು ಇತರ ಜಿಲ್ಲೆಗಳಲ್ಲೂ ಕೂಡ ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಅರಿವು ಮೂಡಲಿ ಅನ್ನುವಂಥ ಒಂದು ದೃಷ್ಟಿಯಿಂದ ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಇದಕ್ಕೆ ನಮ್ಮ ಎಲ್ಲ ಸಾರ್ವಜನಿಕರು ಸಹಕರಿಸಬೇಕು ಅಂಥೇಳಿ ಈ ಮೂಲಕವಾಗಿ ನಾನು ಕೇಳ್ತಾ ಇದ್ದೇನೆ. ಮತ್ತು ತಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು, ತಮ್ಮ ಮನೆ ಮತ್ತು ಸುತ್ತಮುತ್ತಲ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು, ತಮ್ಮ ಕಾಲನಿಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು, ಕಸವನ್ನು ನಾವು ಸರಿಯಾಗಿ ವಿಲೇವಾರಿ ಮಾಡೋದ್ರ ಕಡೆ ಲಕ್ಷ್ಯ ವಹಿಸಬೇಕು. ಅದರ ಜೊತೆಗೆ ಏನು ನಾವು ಪ್ಲಾಸ್ಟಿಕ್ ತ್ಯಾಜ್ಯದ ಘನ ತ್ಯಾಜ್ಯಗಳದಾವ ಅವುಗಳನ್ನು ಸರಿಯಾಗಿ ಬಳಸುವಲ್ಲಿ ಮತ್ತು ಸರಿಯಾಗಿ ವಿಲೇವಾರಿ ಮಾಡುವಲ್ಲಿ ನಾವು ಕಾರ್ಪೊರೇಷನ್ ಜೊತೆಗಾಗಲಿ ಅಥವಾ ಸರ್ಕಾರದ ಜೊತೆಗಾಗಲಿ ಸಾರ್ವಜನಿಕರು ಸಹಕರಿಸಬೇಕು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಅವಕಾಶವನ್ನು ನನಗೆ ಮಾಡಿಕೊಟ್ಟಂಥ ತಮಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಮ್ಮೆ ನಮ್ಮ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಜಯವಾಗಲಿ ಅಂಥೇಳಿ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಬಳಿಕ ಕಲಬುರಗಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ನಿರ್ವಾಹಕಿ ಅಂಜನಯಾತ್ನೂರ್ ಅವರು ಮಾತನಾಡಿದರು. ನಾನು ಅಂಜನಯಾತ್ನೂರ್, ಕಾರ್ಯಕ್ರಮ ನಿರ್ವಾಹಕಿ ಆಕಾಶವಾಣಿ ಕಲಬುರಗಿ. ಸ್ವಚ್ಛತೆಗೋಸ್ಕರ ಆಕಾಶವಾಣಿ ಕಲಬುರಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ ಜಿಲ್ಲಾ ಪಂಚಾಯತ್ ವತಿಯಿಂದ ನಾವು ಸಿರಿ ಕಾರ್ಯಕ್ರಮವನ್ನು ಒಂದು ಎರಡು ವರ್ಷದಿಂದ ಮಾಡ್ತಾ ಇದ್ದೇವೆ. ಎಲ್ಲ ಮಕ್ಕಳಲ್ಲಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಸರ್ಕಾರಿ ಒಂದು ಕಾರ್ಯಕ್ರಮದ ಫಲವಾಗಿ ನಮ್ಮ ಕಲಬುರಗಿ ಜಿಲ್ಲೆ ODF ಅಂದರೆ ಬಯಲು ಬಹಿರ್ದೆಸೆ ಮುಕ್ತ ಜಿಲ್ಲೆಯಾಗಿ ಈಗಾಗಲೇ ಘೋಷಣೆಯಾಗಿದೆ. ಅದರ ಅಂಗವಾಗಿ ನಾವು ಅನೇಕ ಕಾರ್ಯಕ್ರಮನ ಸಾರ್ವಜನಿಕರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಆಕಾಶವಾಣಿ ಬಿತ್ತರಿಸುತ್ತಾನೆ ಬಂದಿದೆ. ಮತ್ತು ಇವತ್ತು ನಾವು ಈ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ, ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಒಂದು ವರ್ಕರ್ಸಲ್ಲಿ ಮಾತ್ರ ಅಲ್ಲದೇನೆ ಸಾರ್ವಜನಿಕರಲ್ಲಿ ಕೂಡ ಈ ಒಂದ್ರ ಬಗ್ಗೆ ಸ್ವಚ್ಛತೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಅಭಿಯಾನ ಇವತ್ತಿನದು ಆಗಿದೆ. ನಮ್ಮ ನಿಲಯದ ಮುಖ್ಯಸ್ಥರಾದಂತಹ ಅಖಿಲ ಅಂಡೇಶ್ವರಿಯವರು ಇದರ ಒಂದು ಮುಂದಾಳತ್ವವನ್ನು ವಹಿಸಿಕೊಂಡಿದ್ದಾರೆ. ಜೊತೆಗೆ ನಮ್ಮ ಕಾರ್ಯಕ್ರಮ ಮುಖ್ಯಸ್ಥರಾದಂತಹ ಆರ್ ಕೆ ಗೋವಿಂದರಾಜನ್ ಅವರು ಕೂಡ ಈ ಒಂದು ಅಭಿಯಾನದ ಒಂದು ಲೀಡರ್ಶಿಪ್ಪನ್ನು ತಗೊಂಡಿದ್ದಾರೆ, ಮುಂದಾಳತ್ವವನ್ನು ಅವರು ವಹಿಸಿಕೊಂಡಿದ್ದಾರೆ. ನಾವೆಲ್ಲ ಆಕಾಶವಾಣಿಯ ಸಿಬ್ಬಂದಿ ವರ್ಗ ಇವತ್ತು ಸಾರ್ವಜನಿಕರಲ್ಲಿ ಸ್ವಚ್ಛತೆಯ ಬಗ್ಗೆ ಅರಿವನ್ನು ಮೂಡಿಸುವಂತಹ ಈ ಅಭಿಯಾನವನ್ನು ನಾವು ಇವತ್ತು ಕೈಗೊಂಡಿದ್ದೇವೆ. ಸಾರ್ವಜನಿಕ ಉದ್ಯಾನವನದ ಮೂಲಕ ನಾವು ಒಂದು ಸುತ್ತನ್ನು ಹಾಕ್ಕೊಂಡು ಬಂದು ಪುನಃ ನಮ್ಮ ಆಕಾಶವಾಣಿ ನಿಲಯಕ್ಕೆ ವಾಪಸ್ ಬರ್ತೇವೆ. ಸಾರ್ವಜನಿಕರು ಅಲ್ಲಿ ಇಲ್ಲಿ ಕಸ ಹಾಕದೆ ಮತ್ತು ಕಂಡಲ್ಲಿ
ಈ ಶೌಚವನ್ನು ಮಾಡದೆ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಹೋಗಬೇಕು ಅಂತ ಅನ್ನೋದು ಒಂದು ಮನವಿ ಎಲ್ಲರಲ್ಲಿಯೂ ಕೂಡ. ಇದನ್ನು ಎಲ್ಲರೂ ಪಾಲಿಸಬೇಕಾಗಿ ಆಕಾಶವಾಣಿ ಪರವಾಗಿ ಇದೊಂದು ವಿಶೇಷವಾದಂತಹ ಸಂದೇಶ ಅಂತ ಇವತ್ತಿನ ಅಭಿಯಾನದ ಒಂದು ಮುಖ್ಯ ಉದ್ದೇಶ ಅಂತ ಅನ್ಕೊಂಡು ನಾನು ಹೇಳ್ತೇನೆ. ನಮಸ್ಕಾರ. ಲಗೇಜ್ ಶಾಪಿಂಗ್ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ. ಈ ಸಂದರ್ಭದಲ್ಲಿ ಆಕಾಶವಾಣಿ ಕಲಬುರಗಿಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು.